ಕಾಂಗ್ರೆಸ್ ನಗರ ವಕ್ತಾರರಾದ ಎಸ್ ರಾಜೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾವಿನಹಳ್ಳಿ ಸಿದ್ದೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಮುಡಾ ಅಧ್ಯಕ್ಷ ಮರಿಗೌಡ ಕಪ್ಪು ಚುಕ್ಕಿಯಾಗಿದ್ದು ಮುಡಾದಲ್ಲಿ ನಡೆದಿರುವಂತಹ ಇಷ್ಟೆಲ್ಲ ರಾದ್ಧಾಂತಕ್ಕೆ ಮರಿಗೌಡರೇ ಕಾರಣ ಅಂತ ಮೈಮೂಲ್ ಮಾಜಿ ಅಧ್ಯಕ್ಷ ಮಾವಿನಹಳ್ಳಿ ಸಿದ್ದೇಗೌಡ ಆರೋಪಿಸಿರುವುದು ಖಂಡನೀಯ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 2013-18 2023ರಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಪ್ರಾಮಾಣಿಕ ಹಾಗೂ ದಕ್ಷತೆಯಿಂದ ಚುನಾವಣಾ ಪ್ರಚಾರದಲ್ಲಿ ಕೈಗೊಂಡ ನಿಷ್ಠಾವಂತ ಕಾರ್ಯಕರ್ತ ಮರಿಗೌಡರಾಗಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಒಕ್ಕಲಿಗ ಸಮುದಾಯದವರಿಗೆ ಬಿಟ್ಟುಕೊಡಬೇಕು ಅಂತ ಮರಿಗೌಡರನ್ನ ಸಮಾಧಾನಪಡಿಸಿ ಒಪ್ಪಿಸಿ ನಿಮಗೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದಾಗ ಅದನ್ನು ಒಪ್ಪಿಕೊಂಡು ನಿಮಗಾಗಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿರ್ತಾರೆ, ಅದನ್ನು ನೀವು ಮರೆತಂತಿದೆ. 2024ರ ಇತ್ತೀಚಿನ ಎಂಪಿ ಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣವರ ಪರವಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದ ಮಾವಿನಹಳ್ಳಿ ಸಿದ್ದೇಗೌಡರನ್ನ ನೀನು ಚಾಮುಂಡೇಶ್ವರಿ ಕ್ಷೇತ್ರದ ಜವಾಬ್ದಾರಿ ಹೊತ್ತು ಪ್ರಚಾರ ಕೈಗೊಂಡು ಎಂ ಲಕ್ಷ್ಮಣವರ ಗೆಲುವಿಗೆ ಶ್ರಮಿಸುವಂತ ನೇರವಾಗಿ ಹೇಳಿದ್ರು ಕೂಡ ಜವಾಬ್ದಾರಿಯನ್ನು ವಹಿಸದೆ ಎಂಪಿ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿಯುವ ಮೂಲಕ ಹಾಗೂ ಚುನಾವಣಾ ಪ್ರಚಾರದಿಂದ ಕಣ್ಮರೆಯಾಗುವ ಮೂಲಕ ಪಕ್ಷಕ್ಕೆ ದ್ರೋಹ ಎಸಗಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಿರಾಧಾರವಾದಂಥ ಆರೋಪ ಸ್ವಾಮಿ, ದಯಮಾಡಿ ನಮ್ಮ ಆತ್ಮೀಯ ಸನ್ಮಿತ್ರರಲ್ಲಿ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಮರಿಗೌಡರು ಬಂದಿದ್ದು ಇಲ್ಲ ಇಲ್ಲ ಇಲ್ಲ, ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ, ಅವರು ಪತ್ರ ವ್ಯವಹಾರವೂ ಕೂಡ ಮಾಡಿಲ್ಲ, ಇವೆಲ್ಲವೂ ಕೂಡ ಇವರು ಸೃಷ್ಟಿಸಿರುವಂಥ ನಿರಾಧಾರ ಕಪೋಲ ಕಲ್ಪಿತ ಒಂದು ಸೃಷ್ಟಿ ಇದು. ಎಲ್ಲಿ ಬರೀ ಕೊಡಿ ಕೊಡಿ ಸ್ವಾಮಿ, ಬರ್ದಿರೋದನ್ನ ಏನಂತ ಬರ್ದಿರ್ತಾರೆ, ಬೇರೆ ವಿಷಯಗಳಿಗೆ ಬರ್ದಿರಿ, ಈ ವಿಷಯಕ್ಕೆ ಬರ್ದಿಲ್ಲ, ಕೊಡಿ ನೀವು ಎಲ್ಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಇತರ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್, ಪ್ರವೀಣ್, ರವಿ ಹಾಜರಿದ್ದರು.